ಆ ರೀತಿ ಪ್ರತಿಯೊಂದು ಇಡೀ ರಾಜ್ಯದಲ್ಲೇ ಇವ್ರು ಎಲ್ಲಾ ಕಡೆನೂ ಶಕ್ತಿ ಕೇಂದ್ರಗಳು ಅಂತ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಕೆಲಸ ಆಗಿದ್ದು ದೂರ್ ಕೊಡಬಹುದು, ಆಗಿಲ್ದೆ ಇರೋ ಕೆಲಸಗಳಿಗೆ ಬಿಬಿಎಂಪಿ ಇಂಜಿನಿಯರ್ಗಳು ಕಾರ್ಪೊರೇಟರ್ಗಳು ಸೆಟಪ್ ಮಾಡ್ಕೊಂಡು ಬಿಲ್ ಸಬ್ಮಿಟ್ ಮಾಡಿದ್ರೆ ಏನ್ ವರದಿ ಕೊಡ್ತೀವಿ? ಯಾವುದೇ ಬೂತ್ ವರ್ಕರ್ ಆದ್ರೂ ಕೆಲಸ ನಡೆದಿದೆ ದೂರ್ ಕೊಡ್ತಾನೆ, ಕೆಲಸ ನಡೆದಿದೆ ಈ ಬೂತ್ ಅಲ್ಲಿ ನಡೆದಿದೆ, ಇದು ಈ ವಾರ್ಡ್ಗೆ ಬರುತ್ತೆ, ಇದು ಈ ಶಾಸಕ ರಿಪೋರ್ಟ್ ಕೊಡ್ಬೋದು. ಕೆಲಸಾನೇ ನಡೀದೆ, ಬಿಲ್ಗಳು ರೆಡಿ ಮಾಡ್ಕೊಂಡ್ಬಿಟ್ಟು ಬಿಲ್ ತರಿಸ್ಕೊಂಡ್ಬಿಟ್ರೆ ಯಾವ ಬೂತ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ? ಯು ಕೆನಾಟ್ ಪ್ರೂವ್ ದಿ ನೆಗೆಟಿವ್. ಅಶೋಕ್ ಅವರೇ, ಯಾವ್ದಾರ ಒಂದು ಇದೆ ಅಂತ ಪ್ರೂವ್ ಮಾಡಬಹುದು, ಇಲ್ಲ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ನೀವ್ ಎಲ್ಲೋ ನೋಡ್ಬೇಕು. 100 ಬೋರ್ವೆಲ್ ಇದೆ ಅಂತ ಹೇಳಿದಾಗ 75 ಸಿಕ್ಕಿದೆ, 25 ಸಿಕ್ಕಿದೆ ಅಂದ್ರೆ 25 ಇಲ್ಲ, 25 ಇಲ್ಲ ತೋರಿಸಿ ಅಂದ್ರೆ ನೋಡಿ 75 ಇರೋದು. ಪಾರ್ಟಿಗಳ ಅತೀತವಾಗಿ ಯಾವುದೇ ಒಂದು ಪಾರ್ಟಿ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅಂದ್ರೆ ಈಗ ರಮೇಶ್ ಅವರು ಹೇಳಿದ್ರು ಕೃಷ್ಣ ಬೈರೇಗೌಡರು ಮಾಡಿದ್ರ ಅಥವಾ ವಿಶ್ವನಾಥ್ ಅವ್ರು ಮಾಡಿದ್ರ ಅಂತಲ್ಲ, ಇದು ಆ ಕಾರ್ಪೊರೇಟರ್ಗಳು ಯಾವುದೇ ಪಾರ್ಟಿ ಅವರಾಗಿರ್ಲಿ. ಈಗ ಅದು ಹೇಳಿದ್ವಲ್ಲ ಅದ್ರಲ್ಲಿ ಮೂವತ್ತು 28 ಜನ ಕಾಂಗ್ರೆಸ್ ಅವರು ಇದ್ರು ಅಂದ್ರೆ ತನಿಖೆ ನಡೆಯುತ್ತೆ. ಅದ್ರಲ್ಲಿ ಯಾರ್ಯಾರು ತಪ್ಪು ಮಾಡಿರ್ತಾರೋ ಖಂಡಿತವಾಗಿ ಕಡ್ಡಾಯವಾಗಿ ಅವ್ರ ಮೇಲೆ ಕ್ರಮ ತಗೊಂತಾರೆ. ಏನ್ ನಡೀತಿದೆ ನನ್ನ ಕ್ಷೇತ್ರದಲ್ಲಿ? ಇಲ್ಲ ಮೇಡಮ್, ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಮ್ಯಾನರ್ ಬೋರ್ಡ್ ಆಫ್ ರಿಲೀಸ್ ಆಫ್ ಫಂಡ್ಸ್ ಅಂತ ಏನ್ ಬರುತ್ತೆ, ಯಾವ ಯಾವ ಫಂಡ್ಸ್ ಸಿಎಂ ಅವರು ಅಥವಾ ಸಿಟಿ ಡೆವಲಪ್ಮೆಂಟ್ ಬರೋದು ಎಂಎಲ್ಎ ಫಂಡ್ಸ್ ಮುಖಾಂತರ ಬರುತ್ತೆ, ಮಿಕ್ಕಿದ್ದು ಬಿಬಿಎಂಪಿ ಏನ್ ಗ್ರಾಂಟ್ಸ್ ಬರುತ್ತೆ, ಬಿಬಿಎಂಪಿ ಸ್ಪೆಷಲ್ ಗ್ರಾಂಟ್ಸ್ ಏನ್ ಕೊಡ್ತಾರೆ ಅದು ಡೈರೆಕ್ಟ್ ಆಗಿ ಕಾರ್ಪೊರೇಟ್ಸ್ ಬೇಸ್ಡ್ ಕಾರ್ಪೊರೇಟರ್ಸ್ ಆ ವಾರ್ಡ್ ಗೆ ಸಂಬಂಧಪಟ್ಟಂಗೆ ರಿಲೀಸ್ ಆಗೋದು. ಅದು ಯಾವುದೇ ಒಂದ್ರಲ್ಲೂ ಎಂಎಲ್ಎ ಆಗ್ಲಿ ಯಾವುದೇ ಮಿನಿಸ್ಟರ್ ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಡೈರೆಕ್ಟ್ ಆಗಿ ಅದ್ರಲ್ಲಿ ಕಂಟ್ರೋಲ್ ಇರಲ್ಲ, ಎಕ್ಸೆಪ್ಟಿಂಗ್ ಸಿಎಂ ನೋಡಿ ಒಂದ್ ಅರ್ಥ ಮಾಡ್ಕೊಳ್ಳಿ. ಇವರೇಗ ನಾವು ಬಿಜೆಪಿ ಕಾರ್ಪೊರೇಟರ್ಗಳನ್ನ ಸಮರ್ಥಿಸ್ತಾ ಇಲ್ಲ, ನಾವು ಹೇಳ್ತಾ ಇದ್ದೇನು ಎಲ್ಲಾ ಕಾರ್ಪೊರೇಟರ್ಗಳು ಕುಮ್ಮಕ್ಕಾಗಿ ಯಾರ್ಯಾರು ನಾವು ಯಾವುದೇ ಒಂದು ಪಕ್ಷ ಹೇಳ್ತಾರೆ ಯಾರ್ಯಾರು ಅಕ್ರಮಕ್ಕೆ ಇಟ್ಟಿದಾರೋ ಅವ್ರ ಮೇಲೆ ದೂರು ಕೊಟ್ಟಿದ್ದೀವಿ, ತನಿಖೆ ನಡೆಯುತ್ತೆ, ತನಿಖೆ ನಡೀಲಿ. ಅದ್ರಲ್ಲಿ ಬಿಜೆಪಿ ಇರೋದ್ರೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷಾತೀತವಾಗಿರ್ಲಿ, ಅದ್ರ ಹಾಗಾಗಿ ಇದನ್ನ ಬಿಜೆಪಿ ಶಾಸಕರು ಬಿಜೆಪಿ ಯಾವ್ತರ ಇದೆ ಗೊತ್ತಾ, ಇದು ಇದು ನಡೀತಾ ಇದೆ, ಇದು ಪ್ರಧಾನಮಂತ್ರಿ ಗೊತ್ತಿರಲ್ವಾ, ಇದು ಇನ್ನು ಆತರ ಹೆಂಗ್ ಗೊತ್ತಿರುತ್ತೆ? ಯಾವುದೇ ಒಂದ್ ಇದ್ರು ಯಾವ ಅಶೋಕ್ ಅವ್ರು ಮಾತ್ರ ಏನು ಹೇಳ್ತಿದ್ದಾರೆ? ಅಶೋಕ್ ಹೇಳಿ, ಒಬ್ಬ ಶಾಸಕನ್ಗೆ ತನ್ನ ಏರಿಯಾದಲ್ಲಿ ಏನು ಕೆಲಸಗಳಾಗಿದೆ ಅಂತ ಗೊತ್ತಿಲ್ಲ ಅನ್ನೋದು ನನ್ಗೆ ನಿಜವಾಗ್ಲೂ ನಗು ಬರುತ್ತೆ. ಅದೊಂದು ಬಿಬಿಎಂಪಿ ವೆಬ್ಸೈಟ್ ಅಲ್ಲಿ ಬಿಬಿಎಂಪಿ ಪ್ರಶಾಂತ್ ನಾನು ಹೇಳಿ ಲೆಟ್ ಮಿ ಕಂಪ್ಲೀಟ್ ಪ್ರಶಾಂತ್ ನನ್ನ ಮಾತು ಫುಲ್ ಕೇಳಿ, ನೀವು ನನ್ನ ಮಾತು ಫುಲ್ ಕೇಳಿ, ನೀವು ಯುವ ಮಾತು ಹಾಡ್ ಮೀ ಕಂಪ್ಲೀಟ್ಲಿ ಲಿಸನ್ ಟು ಮೀ ಕಂಪ್ಲೀಟ್ಲಿ ಲಿಸನ್ ಟು ಮೀ ಕಂಪ್ಲೀಟ್ಲಿ ನನ್ನ ಮಾತು ಕೇಳಿ ಫಸ್ಟು, ನನ್ನ ಫುಲ್ ಮಾತು ಕೇಳಿ, ಮಧ್ಯದಲ್ಲಿ ತಡೆ ಹಾಕ್ಬೇಡಿ.